ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಶಿವಾ ಗುರುತುಗಳಿಗೆ ಸ್ವಾಗತ. ನಾನು ಇವತ್ತಿನ ಒಂದು ವಿಡಿಯೋಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅಂದರೆ ರೇಷನ್ ಕಾರ್ಡ್ ಅಂದರೆ ಹೊಸ ರೇಷನ್ ಕಾರ್ಡ್ ಯಾವ ರೀತಿ ಅಪ್ಲೈ ಮಾಡಬೇಕು, ಮತ್ತು ಹಳೆ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡೋದು ಹೇಗೆ, ಮತ್ತು ಹೆಸರು ಸೇರಿಸೋದು ಹೇಗೆ, ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ನಾನು ಈ ಒಂದು ವಿಡಿಯೋಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನಾನು ಈ ಒಂದು ಚಾನಲಲ್ಲಿ ಇಷ್ಟು ಸಹ ನಾನು ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಮತ್ತೆ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ಮೊದಲಿನ ಥರನೂ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಒಂದು ಹೊಸ ರೇಷನ್ ಕಾರ್ಡ್ನ ಅಪ್ಲೈ ಮಾಡೋದು ಹೇಗೆ, ಮತ್ತು ಇದಕ್ಕೆಲ್ಲ ಏನೆಲ್ಲ ದಾಖಲೆ ತಗೊಳ್ಬೇಕು, ಮತ್ತು ರೇಷನ್ ಕಾರ್ಡ್ನ ಹೆಂಗೆ ತಿದ್ದುಪಡಿ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಿಮಗೊಂದು ರೇಷನ್ ಕಾರ್ಡ್ನ ಅಪ್ಲೈ ಮಾಡಬೇಕಂದ್ರೆ ಆಹಾರ ಇಲಾಖೆ ಭೇಟಿ ನೀಡಬೇಕಾಗುತ್ತೆ. ಒಂದು ಈ ಒಂದು ಆಹಾರ ಇಲಾಖೆ ಭೇಟಿ ನೀಡಿ ನೀವು ಈ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಆಹಾರ ಇಲಾಖೆಯಲ್ಲಿ ನೀವು ಇ ಸೇವೆಗಳ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊದಲು ಮಾಡ್ತಾಯಿದ್ರಿ, ಆದರೆ ಇವಾಗ ಈ ರೀತಿಯಾಗಿ ಓಪನ್ ಆಗ್ತಾ ಇಲ್ಲ. ಇಲ್ಲಿ ನಿಮಗೆ ಕೇವಲ ಮಾಹಿತಿಗಳು ಮಾತ್ರ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಹೊಸದಾಗಿ ನ್ಯೂ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂದರೆ ನೀವು ಗೂಗಲಲ್ಲಿ ಆಹಾರ ನ್ಯೂ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಟೈಪ್ ಮಾಡಿದ ತಕ್ಷಣ ನಿಮಗೆ ಮೊದಲನೇ ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ಬೋದು ಈ ಸರ್ವಿಸ್. ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಹೋಗೋದು ಫ್ರೆಂಡ್ಸ್. ಇಲ್ಲಿ ಈ ಒಂದು ಲಿಂಕ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ಈ ಒಂದು ಹೊಸ ಪಡಿತರ ಚೀಟಿಗಾಗಿ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅಂದರೆ ಇವಾಗ ಈ ಒಂದು ಏನು ಆನ್ಲೈನ್ ಅಪ್ಲಿಕೇಶನ್ ಇದೆಲ್ಲ ಇವಾಗ ಟೆಂಪ್ರರಿ ಕ್ಲೋಸ್ ಮಾಡಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡೋಕಪ್ಪ ಅಂದರೆ ನಿಮಗೇನೆಲ್ಲ ಅಂದರು, ನಿಮ್ಮೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಅದೇ ರೀತಿಯಾಗಿ ನಿಮ್ಮೊಂದು ಮಕ್ಕಳನ್ನು ಹೆಸರು ಸೇರಿಸ್ಬೇಕಂದ್ರೆ ಹೊಸ ನಿಮ್ಮೊಂದು ಮಕ್ಕಳ ಹೆಸರನ್ನು ನೀವು ಈ ಒಂದು ರೇಷನ್ ಕಾರ್ಡಲ್ಲಿ ನೀವು ಸೇರಿಸ್ಬೇಕಪ್ಪ ಅಂದರೆ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಒಂದು ವೇಳೆ ಅವ್ರ ಹತ್ರ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂದರೆ, ಅದೇ 5 ವರ್ಷಕ್ಕಿಂತ ಒಳಗಡೆ ಇರೋ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಜನ್ಮ ದಿನಾಂಕ ಪ್ರಮಾಣ ಪತ್ರ ಇದ್ದರೆ ಸಾಕು, ಈ ಒಂದು ರೇಷನ್ ಕಾರ್ಡಲ್ಲಿ ನೀವು ಹೆಸರನ್ನ ಸೇರಿಸ್ಬೋದು ಫ್ರೆಂಡ್ಸ್. ಮತ್ತು ಈ ಒಂದು ಲಿಂಕ್ನ ನಾನು ನಿಮಗೆ ನನ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ನ ಏನಿದೆಲ್ಲ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ನ ನೀವು ಲಿಂಕ್ ಮೂಲಕ ನೀವು ವಾಟ್ಸಪ್ಗೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ತಮ್ಮ ಇಂಪ್ರೆಷನ್ ಅಪ್ಡೇಟ್ ಆಗಿರಬೇಕಾಗುತ್ತೆ, ಅಂದರೆ ನಿಮ್ಮೊಂದು ತಮ್ಮ ಅಪ್ಡೇಟ್ ಆಗಿದ್ರೆ ಮಾತ್ರ ಈ ಒಂದು ರೇಷನ್ ಕಾರ್ಡ್ ಅಪ್ಲೈ ಮಾಡೋಕೆ ಸಾಧ್ಯ ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮ್ಮೊಂದು ರೇಷನ್ ಕಾರ್ಡ್ಗೆ ನಿಮ್ಮೊಂದು ಫೋನ್ ನಂಬರ್ ಕೂಡ ಲಿಂಕ್ ಇರಬೇಕಾಗುತ್ತೆ. ಲಿಂಕ್ ಇದ್ದರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡೋಕೆ ಸಾಧ್ಯ ಆಗುತ್ತೆ. ಮತ್ತು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಟೈಮ್ ಇರುತ್ತೆ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಇದಕ್ಕೆ ನಿಮಗೆ ಬಯೋಮೆಟ್ರಿಕ್ ಡಿವೈಸ್ ಬೇಕಾಗುತ್ತೆ. ಬಯೋಮೆಟ್ರಿಕ್ ಡಿವೈಸ್ ಇದ್ದರೆ ಮಾತ್ರ ನೀವು ಈ ಒಂದು ಅಪ್ಲಿಕೇಶನ್ಗೆ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮ್ಮೊಂದು ನಿಮ್ಮ ಹತ್ರ ಏನೋ ಬಯೋಮೆಟ್ರಿಕ್ ಡಿವೈಸ್ ಇಲ್ಲ ಅಂತಂದರೆ ನೀವು ಹತ್ತಿರ ಇರುವಂಥ CSS ಕೇಂದ್ರಗಳಿಗೆ ಹೋಗಿ ನೀವು ಈ ಒಂದು ಹೊಸ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲ ಅಂತಂದರೆ ನೀವು CSC ಕೇಂದ್ರ ಆಗಲಿ, ಮತ್ತು ಗ್ರಾಮೋನ್ ಕೇಂದ್ರ ಆಗಲಿ, ಕರ್ನಾಟಕವನ್ನು, ಬೆಂಗಳೂರನ್ನು, ಈ ಒಂದು 4 ಕೇಂದ್ರಗಳಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಈ ಒಂದು ಚಾನಲ್ನಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಇದೇ ತಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.